हलो फ्रेंड्स नमस्कार इवत्तु डबल एक्सएल मत्तु ट्रिबल एक्सएल साइज़ ना चुड़ीदार टॉप कटिंग अन्ना हेग माड़ोदु अंत तिळिसिकोड्ता इद्देने फ्रेंड्स अदक्किन्न मुंचे बिगिनर्स आगिद्रे मुख्यवागि तिळ्कोळ्ळि ಇಂತಹವರ ಅಳತೆಯನ್ನು ತೆಗೆದುಕೊಳ್ಳುವಾಗ ನಾವು ತುಂಬ ಮುಖ್ಯವಾಗಿ ಗಮನಿಸಿ ಅಳತೆಯನ್ನು ತೆಗೆದುಕೊಳ್ಳಬೇಕು ಯಾಕಂದರೆ ತೆಳ್ಳಗಿರುವವರ ಮತ್ತು ಮಧ್ಯಮ ಗಾತ್ರದವರ ಅಳತೆಯನ್ನು ನಾವು ನಾರ್ಮಲಾಗಿ ಹೇಗೆ ತಗೋಬೇಕೋ ಹಾಗೆ ತಗೊಳ್ತೇವೆ ಆದರೆ ಇಂತಹವರ ಎದೆಯ ಭಾಗ ಹೊಟ್ಟೆಯ ಭಾಗ ಮತ್ತು ಮುಖ್ಯವಾಗಿ ಹಿಪ್ಪಿನ ಭಾಗ ಹಾಗೆ ಕಂಕಳು ಮತ್ತು ತೋಳು ಇಲ್ಲಿ ಎಲ್ಲ ಕಡೆಯಲ್ಲೂ ಗೊಜ್ಜಿನಾಂಶ ಇರೋದ್ರಿಂದ ಅಳತೆಯನ್ನು ಪ್ರತಿಯೊಂದು ಕಡೆಯಲ್ಲೂ ನೋಡಿಕೊಂಡು ತೆಗೆದುಕೊಳ್ಳಬೇಕು ಹಾಗೆ ಇಲ್ಲಿ 2.5 ಮೀಟರ್ನಷ್ಟು ಬಟ್ಟೆಯನ್ನು ತಗೊಂಡಿದ್ದೀನಿ ಬಟ್ಟೆಯ ಅಗಲ ಮತ್ತು ಉದ್ದ ಎಷ್ಟಿದೆ ಅಂತ ನೋಡಿಕೊಂಡು ಹೊಲಿಗೆಗಾಗಿ ಬಟ್ಟೆಯನ್ನು ಎಕ್ಸ್ಟ್ರಾ ಬಿಟ್ಕೊಂಡು ಅಳತೆಗೆ ಸರಿಯಾಗಿ ನಾವು ಬಟ್ಟೆಯನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಬಟ್ಟೆಯನ್ನು ಹಾಕೋಬೇಕಾಗುತ್ತೆ ಇದರಿಂದ ಬಟ್ಟೆ ವೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಇದೇ ರೀತಿಯಾಗಿ ಗಮನಿಸಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ ಹಾಗೆ ಎದೆ ಸುತ್ತಳತೆಯ 1/4 ಭಾಗ 14.5 ಬಂದಿದೆ ಫ್ರೆಂಡ್ಸ್ ಅದಕ್ಕೆ 2 ಇಂಚು ಹೊಲಿಗೆಗಾಗಿ ಸೇರಿಸ್ಕೊಂಡ್ರೆ 16.5 ಇಂಚಿನಷ್ಟು ನಾನಿಲ್ಲಿ ಅಗಲವನ್ನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ಒಂದು ಪದರವನ್ನು ಈ ರೀತಿ 16.5 ಪೂರ್ತಿಯಾಗಿ ನಾನಿಲ್ಲಿ ಮಡಿಚ್ಕೊಳ್ತಾ ಇದ್ದೇನೆ ಹಾಗೆ ಬಟ್ಟೆಯ ತಳದಲ್ಲಿ ಈ ರೀತಿ ಕ್ರಾಸ್ ಆಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಸ್ಟ್ರೇಟ್ ಆಗಿರುವಂತಹ ಒಂದು ಲೈನನ್ನು ಹಾಕ್ಕೊಂಡು ಬಿಡೋಣ ಹಾಗೆ 1/4 ಇಂಚಿನಷ್ಟು ಟಾಪ್ನ ಕೆಳಭಾಗದ ಮಡಿಕೆಗಾಗಿ ಈ ರೀತಿ ಇನ್ನೊಂದು ಗೆರೆಯನ್ನು ಹಾಕ್ಕೊಂಡು ಬಿಡಿ ನಂತರ ಟಾಪ್ನ ಪೂರ್ಣ ಉದ್ದಕ್ಕೋಸ್ಕರವಾಗಿ ಮೊದಲೇ ನಾವಿಲ್ಲಿ ಅಳತೆಯನ್ನು ನೋಡಿಕೊಂಡು ನಂತರ ಫೋಲ್ಡಿಂಗನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಟಾಪ್ನ ತಳಭಾಗದ ಮಡಿಕೆಗಾಗಿ ಆಲ್ರೆಡಿ ನಾವು 1 ಇಂಚಿನಷ್ಟು ಗೆರೆಯನ್ನು ಹಾಕ್ಕೊಂಡಿದ್ದೇವೆ ಹಾಗೆ ಭುಜದ ಜಾಯಿಂಟ್ಗೆ 1/4 ಇಂಚನ್ನು ಸೇರಿಸ್ಕೊಂಡು ನಾವಿಲ್ಲಿ ಅಳತೆಯನ್ನು ತೆಗೆದುಕೊಳ್ಬೇಕು ಪೂರ್ಣ ಉದ್ದ 41.5 ಇದೆ ಫ್ರೆಂಡ್ಸ್ ಅದಕ್ಕೆ 1/4 ಇಂಚು ಭುಜದ ಜಾಯಿಂಟ್ಗಾಗಿ ಹಾಗೂ ತಳಭಾಗದ ಮಡಿಕೆಗಾಗಿ 1 ಇಂಚನ್ನು ಸೇರಿಸ್ಕೊಂಡು ಈ ರೀತಿ ಕರೆಕ್ಟಾಗಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ ಈ ರೀತಿ ಫೋಲ್ಡಿಂಗ್ ಹಾಕ್ಕೊಳ್ಳುವಾಗ ಏನಾದರೂ ಸುಕ್ಕು ಬಂದರೆ ಫ್ರೆಂಡ್ಸ್ ಒಂದ್ಸಲ ಈ ರೀತಿ ಸ್ಕೇಲಿಂದ ಅನ್ಕೊಂಬಿಡಿ ಆಗ ನಿಮಗೆ ಎಲ್ಲ ಸುಕ್ಕು ಹೋಗಿ ನೀಟಾಗಿ ಬರುತ್ತೆ ಈಗ ಪೂರ್ಣ ಉದ್ದವನ್ನು ತೆಗೆದುಕೊಳ್ಳೋಣ ಪೂರ್ಣ ಉದ್ದ 41.5 ಪ್ಲಸ್ 1 ಇಂಚು ಕೆಳಗೆ ಮಡಿಕೆಗಾಗಿ ಹಾಗೂ 1/4 ಇಂಚು ಭುಜದ ಜಾಯಿಂಟ್ಗಾಗಿ 43 ಇಂಚನ್ನು ತೆಗೆದುಕೊಳ್ತಾ ಇದ್ದೇನೆ ಕಂಕಳಿನ ಉದ್ದ 7 ಇಂಚು ಹಾಗೆ ಸೊಂಟದ ಉದ್ದ 16 ಇಂಚು ಮತ್ತು ಸೈಡ್ ಓಪನ್ ಬರುತ್ತಲ್ಲ ಫ್ರೆಂಡ್ಸ್ ಸೈಡ್ ಕಟ್ಟು ಅದಕ್ಕೆ 22 ಇಂಚಿನಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಎರಡೂ ಬದಿಯಲ್ಲೂ ಕೂಡ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಒಂದೊಂದು ಗೆರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಭುಜದ ಅಳತೆಗಾಗಿ 7.5 ಇಂಚಿನಷ್ಟು ಇಲ್ಲಿ ಮಾರ್ಕ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಮೇಲೆ ಮತ್ತು ಕೆಳಗೆ 7.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡಿಕೊಳ್ತಾ ಇದ್ದೇನೆ ನಂತರ ಒಂದು ಗೆರೆಯನ್ನು ಹಾಕ್ಕೊಂಡು ಬಿಡೋಣ ಹಾಗೆ ಶೇಪ್ಗೋಸ್ಕರವಾಗಿ 2.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 1.5 ಇಂಚ್ಗೆ ಮಧ್ಯದಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಂತರ ಎದೆ ಸುತ್ತಳತೆ 14.5 ಪ್ಲಸ್ 2 ಇಂಚು ಹೊಲಿಗೆಗಾಗಿ ಸೇರಿಸ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಂತರ ಸೊಂಟದ ಸುತ್ತಳತೆ 14 ಇಂಚು ಪ್ಲಸ್ 2 ಇಂಚು ಹೊಲಿಗೆಗಾಗಿ 16 ಇಂಚು ಮಾರ್ಕ್ ಮಾಡಿಕೊಂಡು ಈಗ ಹಿಪ್ಪಿನ ಅಳತೆಯನ್ನು ಮಾರ್ಕ್ ಮಾಡಿಕೊಳ್ಳೋಣ ನಾನು ಮೇಲೆ ಎಷ್ಟಿಟ್ಟಿದ್ದೀನೋ ಅಷ್ಟೇ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಆದರೆ 1 ಇಂಚಿಲ್ಲಿ ಈ ರೀತಿ ಕಡಿಮೆ ಮಾಡ್ಕೊಳ್ತಾ ಇದ್ದೇನೆ ಆದರೆ ನೀವು ನೋಡ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್ ಕೆಲವೊಬ್ಬರಿಗೆ ಒಂದು 1/2 ಇಂಚು ನಾವಿಲ್ಲಿ ಜಾಸ್ತಿ ಕೂಡ ಇಟ್ಕೋಬೇಕಾಗತ್ತೆ ಇಲ್ಲಿ ಕರೆಕ್ಟಾಗಿ ಇರೋದ್ರಿಂದ ನಾನು ಮೇಲೆ ಎಷ್ಟಿಟ್ಟಿದ್ದೀನೋ ಅಷ್ಟನ್ನೇ ಮಾತ್ರ ಇಟ್ಕೊಳ್ತಾ ಇದ್ದೇನೆ ಹಾಗೆ ಹಿಂಭಾಗದ ಕಂಕಳಿನ ಶೇಪನ್ನು ಕೊಟ್ಕೊಳ್ತಾ ಇದ್ದೇನೆ ನೋಡಿ ಹಾಗೆ ಮುಂಭಾಗದ ಕಂಕಳಿಗಾಗಿ ಇಲ್ಲಿ 0.5 ಅಂದರೆ 1/2 ಇಂಚಿನಷ್ಟು ನಾನಿಲ್ಲಿ ಕಡಿಮೆ ಮಾಡಿಕೊಂಡು ಒಂದು ಗೆರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನಿಧಾನವಾಗಿ ಮುಂಭಾಗದ ಕಂಕಳಿನ ಆಕಾರವನ್ನು ಕೊಟ್ಕೊಳ್ಳಿ ಮತ್ತು ಕುತ್ತಿಗೆಯ ಅಗಲ ಅಂದರೆ ನೆಕ್ ವಿಡ್ತ್ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್ 2.75 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ಕಿನ ಉದ್ದವನ್ನು ಮಾರ್ಕ್ ಮಾಡಿಕೊಳ್ಳೋಣ 6.75 ಇಂಚು ನೆಕ್ಕಿನ ಉದ್ದ ಹಾಗೆ ಮೇಲೆ 2.75 ಇಟ್ಟಿದ್ದೀವಲ್ಲ ಫ್ರೆಂಡ್ಸ್ ಕೆಳಗಡೆಗೂ ಕೂಡ 2.75 ಇಟ್ಟು ಒಂದು ಬಾಕ್ಸನ್ನು ಹಾಕ್ಕೊಂಡು ಬಿಡೋಣ ಈ ರೀತಿಯಾಗಿ ನಂತರ ನಿಮಗೆ ಯಾವುದು ಡಿಸೈನ್ ಬೇಕೋ ಆ ಡಿಸೈನ್ನ ಕೂಡ ನೀವಿಲ್ಲಿ
ಮಾಡ್ಕೋಬಹುದು. ನಾನಿಲ್ಲಿ ಒಂದು ಕಾಲು ಇಂಚಿನಷ್ಟು ಕಡಿಮೆ ಮಾಡಿಕೊಂಡು ಬಕೆಟ್ ಆಕಾರದಲ್ಲಿ ಅಂದರೆ ಬಕೆಟ್ ಶೇಪಲ್ಲಿ ಮುಂಭಾಗದ ನೆಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಈಗ ಪೂರ್ತಿಯಾಗಿ ಟಾಪ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೇನೆ. ಮೊದಲು ಇಲ್ಲಿ ನಾನು ಒಂದು ಫೋಲ್ಡಿಂಗನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಮುಂಭಾಗವನ್ನು ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಗಮನಿಸಿ, ಮುಂಭಾಗವನ್ನು ಮಾತ್ರ ಈ ರೀತಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಈಗ ಪೂರ್ತಿಯಾಗಿ ಕೆಳಗಡೆಯಿಂದ ಟಾಪ್ ಕಟ್ಟಿಂಗನ್ನು ಮಾಡೋಣ. ಕಂಕಳು ಕಟ್ ಮಾಡುವಾಗ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಿ ಫ್ರೆಂಡ್ಸ್. ಮೊದಲು ಯಾವಾಗಲೂ ಹಿಂಭಾಗವನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಹಿಂಭಾಗವನ್ನು ಕಟ್ ಮಾಡ್ಕೊಂಡ ನಂತರ ಭುಜವನ್ನು ಓಪನ್ ಮಾಡ್ಕೊಳ್ಳೋಣ. ಈಗ ಒಂದು ಲೇಯರನ್ನು ಈ ರೀತಿ ತೆಕ್ಕೊಂಡು ಬಿಡೋಣ. ನೋಡಿ, ಮುಂಭಾಗವನ್ನು ತೆಗೆದುಕೊಂಡು ಮುಂಭಾಗದ ಕಂಕಳನ್ನು ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಹಿಂಭಾಗದ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಕಿನ ಅಗಲ 2.75 ಇಂಚ್ ಇದೆ. ಮೇಲೆ ಮತ್ತು ಕೆಳಗೆ 2.75 ಇಂಚ್ಗೆ ಮತ್ತು ಉದ್ದ 8 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಹಾಕ್ಕೊಂಡು ಬಿಡೋಣ. ಹಾಗೆ ಇಲ್ಲಿ ಹಿಂಭಾಗದ ನೆಕ್ ಶೇಪ್ ಬಂದು ನಾನು ರೌಂಡ್ ಶೇಪನ್ನು ಕೊಡ್ತಾ ಇದ್ದೇನೆ. ಈಗ ಈ ನೆಕ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಇದನ್ನು ಹಾಗೆ ಇಟ್ಕೊಳ್ಳಿ. ನೋಡಿ, ಹಿಂಭಾಗ ಮತ್ತು ಮುಂಭಾಗವನ್ನು ಪೂರ್ತಿಯಾಗಿ ಕಟ್ ಮಾಡಿದ್ದಾಗಿದೆ. ಈಗ ತೋಳನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೀತಿ ಕಚ್ಚಾಕೊಳ್ಳೋದ್ರಿಂದ ನಮಗೆ ಹೊಲಿಯುವಾಗ ತುಂಬ ಅನುಕೂಲವಾಗುತ್ತೆ. ಯಾಕಂದರೆ ಇಲ್ಲಿ ಜಾಯಿಂಟ್ ಮಾಡುವಾಗ ನಮಗೆ ಕಚ್ಚನ್ನು ನೋಡಿಕೊಂಡು ನಾವು ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೋಬೋದು. ಹಾಗಾಗಿ ನಾವು ಇದನ್ನು ಕಚ್ಚನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ಈ ರೀತಿಯಾಗಿ ನಾನು ತೋಳಿಗೋಸ್ಕರವಾಗಿ ಫೋಲ್ಡಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ತೋಳನ್ನು ಅಷ್ಟೇನೆ ಫ್ರೆಂಡ್ಸ್, ಎಷ್ಟು ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಈ ರೀತಿ ಮಡಚ್ಕೋಬೇಕಾಗತ್ತೆ. 2 ಇಂಚು ಹೊಲಿಗೆಗಾಗಿ ಹಾಗೂ ಅಗಲ 1.5 ಇದೆ ಫ್ರೆಂಡ್ಸ್. ಹೀಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮಾರ್ಕಿಗೆ ಸರಿಯಾಗಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬಟ್ಟೆಯನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ತೋಳಿನ ಅಳತೆಯನ್ನು ಮಾರ್ಕ್ ಮಾಡಿಕೊಳ್ಳೋಣ. ತಳಭಾಗದ ಮಡಿಕೆಗಾಗಿ ಅಂದರೆ ತೋಳಿನ ತಳದ ಮಡಿಕೆಗಾಗಿ 1 ಇಂಚಿನಷ್ಟು ಇಲ್ಲಿ ನಾನು ಗೆರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ತೋಳಿನ ಉದ್ದ 8 ಇಂಚ್ ಇದೆ ಫ್ರೆಂಡ್ಸ್. ಮೇಲೆ ಭುಜದ ಜಾಯಿಂಟ್ಗಾಗಿ 1/2 ಇಂಚು, 8.5 ಇಂಚು ತೋಳಿನ ಉದ್ದವನ್ನು ಮಾರ್ಕ್ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಇನ್ನೊಮ್ಮೆ 10.5 ಇಂಚು ಕಂಕಳಿನ ಅಗಲ, ಅದರ 1/2 ಭಾಗವನ್ನು ಈ ರೀತಿ ಮಾಡಿಕೊಂಡು 1 ಇಂಚು ಕಡಿಮೆ ಮಾಡಿಕೊಂಡು ಕಂಕಳಿನ ಡೀಪ್ಗಾಗಿ ಈ ರೀತಿ ಶೇಪ್ಗೋಸ್ಕರವಾಗಿ ಮಾರ್ಕ್ ಮಾಡಿಕೊಳ್ತಾ ಇದ್ದೇನೆ. ಹೀಗೆ ಈ ರೀತಿಯಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಭುಜದ ಹತ್ತಿರ 1.5 ಇಂಚಿನಷ್ಟು ಡಿಸ್ಟೆನ್ಸ್ನಲ್ಲಿ ಈ ರೀತಿ ಹಿಂಭಾಗದ ತೋಳಿನ ಶೇಪನ್ನು ಕೊಟ್ಕೊಳ್ತಾ ಇದ್ದೇನೆ. ಹಾಗೆ ಟೇಪನ್ನು ಈ ರೀತಿ ಇಟ್ಕೊಂಡು ಮಧ್ಯದಲ್ಲಿ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು 1/2 ಇಂಚು ಕೆಳಗೆ ನಾವು ಮುಂಭಾಗದ ಕಂಕಳಿನ ಆಕಾರವನ್ನು ಕೊಟ್ಕೊಳ್ಬೇಕಾಗತ್ತೆ. ಹಾಗೆ ಸ್ಲೀವ್ಸ್ನ ಸುತ್ತಳತೆ ನೋಡಿ, 10+2 ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಸೆಂಟ್ರಲ್ಲಿ ಕಚ್ಚ ಹಾಕ್ಕೊಂಡು ಹಿಂಭಾಗದ ಶೇಪನ್ನು ಮೊದಲು ಕಟ್ ಮಾಡಿಕೊಳ್ಳೋಣ. ಈಗ ಇಲ್ಲಿ 2 ಇಂಚಿನ ಮಾರ್ಕ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲೂ ಕೂಡ ಒಂದು ಕಚ್ಚನ್ನು ಹಾಕ್ಕೊಂಡು 2 ಪೀಸನ್ನು ಮಾತ್ರ ಈ ರೀತಿ ಓಪನ್ ಮಾಡಿಕೊಂಡು ಮುಂಭಾಗದ ಕಂಕಳಿನ ಶೇಪನ್ನು ಕಟ್ ಮಾಡಿಕೊಳ್ಳೋಣ. ತೋಳಿನ ಶೇಪನ್ನು ಕಟ್ ಮಾಡುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸವಾಗಿದ್ದರೆ ಹೀಗೆ ಸರಿ ಮಾಡಿಕೊಂಡು ಕಟ್ ಮಾಡಿಕೊಳ್ಳೋಣ. ಈಗ ನೆಕ್ ಪೀಸನ್ನು ಕಟ್ ಮಾಡಿಕೊಳ್ಳೋಣ. ಮುಂಭಾಗ ಮತ್ತು ಹಿಂಭಾಗದ ಪೀಸನ್ನು ಎತ್ತಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು 1.5 ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ಹೀಗೆ ಬಿಟ್ಕೊಂಡ್ಬಿಟ್ಟು ಕಟ್ ಮಾಡಿಕೊಳ್ಳೋಣ.
फ्रेंड्स कटिंग वीडियो पूर्तिया हेग होलियो अंत पार्ट टू नली तोर्सिद्देने नीवु अदन्न नोडि पूर्तिया कल्त्कोबहुदु। ನೋಡಿದ್ರಲ್ಲ ಫ್ರೆಂಡ್ಸ್ ಡಬಲ್ ಎಕ್ಸೆಲ್ ಮತ್ತು ತ್ರಿಬಲ್ ಎಕ್ಸೆಲ್ ಸೈಜ್ನ ಟಾಪ್ನ ಹೇಗೆ ಕಟ್ ಮಾಡೋದು ಅಂತ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್। ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಇದ್ದೇನೆ। ಯಾರೆಲ್ಲ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನನ್ನು ಒತ್ತಿ। ಇದರಿಂದ ನಾವು ಹಾಕುವ ಈ ರೀತಿಯ ಎಲ್ಲ ವಿಡಿಯೋಗಳ ಮೊದಲ ನೋಟಿಫಿಕೇಷನ್ ನಿಮ್ಮದಾಗಿರುತ್ತದೆ। ವಿಡಿಯೋವನ್ನು ನೋಡಿ ಹಾಗೆ ಹೋಗಬೇಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ। ಥ್ಯಾಂಕ್ ಯು।